ಗುಬ್ಬಿ ತಾಲೂಕಿನ ಬಿ ಕೋಡಿಹಳ್ಳಿ, ಬೆಲವತ್ತ, ಕಡಬ, ಕೊಪ್ಪ, ದಾಸರಕಲ್ಹಳ್ಳಿ ಗ್ರಾಮಗಳಲ್ಲಿ ಸುಮಾರು 3,20,00,000 ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ನಾನು ಸದ್ಯಕ್ಕೆ ಯಾವುದೇ ಪಕ್ಷದಲ್ಲಿಲ್ಲ, ಜನರ ಜೊತೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು, ಇತ್ತೀಚೆಗೆ ನನ್ನನ್ನು ಜೆಡಿಎಸ್ ಪಕ್ಷದಿಂದ ಹೊರಹಾಕಿದ್ದಾರೆ, ಅದರ ಬಗ್ಗೆ ನಾನು ಇನ್ನು ಯಾವ ಹೇಳಿಕೆಯನ್ನು ಕೂಡ ನೀಡುವುದಿಲ್ಲ. ಶಾಸಕ ಸ್ಥಾನವನ್ನ ರದ್ದುಗೊಳಿಸಲು ಸ್ಪೀಕರ್ಗೆ ರೇವಣ್ಣರವರು ಪತ್ರ ಬರೆದಿರುವ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಶ್ರೀನಿವಾಸ್ ರವರು, ಈಗ ನಾನು ಯಾವ ಪಕ್ಷದಲ್ಲೂ ಕೂಡ ಇಲ್ಲ, ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಜನರ ಸಮಸ್ಯೆಯನ್ನು ನೋಡಿಕೊಂಡಿರುವುದಷ್ಟೇ ನನ್ನ ಜವಾಬ್ದಾರಿ ಎಂದು ತಿಳಿಸಿದರು. ಅರವತ್ತಡಿ ಎಸ್ಟಿಮೆಂಟ್ ಸ್ಯಾಂಕ್ಷನ್ ಆಯಿತು, ಆದರೆ ಹಿಂದೆ 5 ಅಡಿ ಒತ್ತುವರಿ ಆಗಿದೆ. ಹಿಂದೆ 5 ಅಡಿ ಒತ್ತುವರಿ ಆಗಿರೋದ್ರಿಂದ ಆ ಒತ್ತುವರಿ ಜಮೀನ ಬದಲಿ ವ್ಯವಸ್ಥೆ ಮಾಡ್ಕೊಂಡು ಅದನ್ನು ಎಸ್ಟಿಮೆಂಟ್ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಎಸ್ಟಿಮೆಂಟ್ ಅಪ್ರೂವಲ್ ಹೋಗುತ್ತೆ. ಅದರಿಂದ ಅಲ್ಲಿ ಹಣ ಎಲ್ಲ ರೆಡಿ ಇದೆ, ಕೆಲಸ ಮಾಡಬೇಕು, ಎಸ್ಟಿಮೆಂಟ್ ಅಪ್ರೂವಲ್ ಆಗಬೇಕಷ್ಟೇ. ನಾವು ಫಸ್ಟ್ ಅಪ್ರೂವಲ್ ತಗೊಂಡಿದ್ದು 60 ಅಡಿಗೆ ತಗೊಂಡಿತ್ತು, ಅದು 5 ಅಡಿ ಒತ್ತುವರಿ ಆಗಿದ್ದರಿಂದ ತಿರ್ಗಿ ಅದನ್ನು ಬಿಡಿಸೋಕ್ಕೆ ಅದು ಇದು ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಬೇಡ ಇರೋದ್ರಾಗೆ ಕಟ್ಟಿಕೊಡೋಣ ಅಂತ ಅಂದ್ರೆ ಎಲ್ಲ ಅದಕ್ಕೋಸ್ಕರ ಅದಕ್ಕೆ ಬದಲಿ ಎಸ್ಟಿಮೇಟ್ ಮಾಡಿದ್ರೆ ಲೇಟ್ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ, ಮುಖಂಡರಾದ ಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಂಜಯ್, ಪ್ರಗತಿ ಟಿವಿ, ಗುಬ್ಬಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.